ಕಾರಣದಿಂದಾಗಿ ಈ ರಾಜ್ಯದ ಜನತೆಗೆ ಮತ್ತು ನಮ್ಮ ಕ್ಷೇತ್ರ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳು. ಕನಕ ಜಯಂತಿ ಇರೋದರಿಂದ ವಿಶೇಷವಾಗಿ ನನ್ನ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಕನಕ ಜಯಂತಿ ಉತ್ಸವ ಮಾಡೋಂಥ ಜನ ಇರೋದರಿಂದ ಅವರಿಗೆ ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಈ ಚಾನಲ್ ಮೂಲಕ ಅವ್ರ ಶುಭಾಶಯ ಕೊಡ್ತೀನಿ. ಮತ್ತು ಈ ಸರಿ ಆ ಕನಕ ಜಯಂತಿಯಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಈ ಮುಖೇನ ನಿಮಗೆ ಹೇಳ್ತಿದ್ದೀನಿ. ನಾನು ಗೆದ್ದ ಮುಂಚೆ ಮಾದರಿ ಜಿಲ್ಲಾ ಪಂಚಾಯತಿ ಈ ನಗರ ಜಿಲ್ಲೆಯಲ್ಲಿ ಮಾದರಿ ಜಿಲ್ಲಾ ಪಂಚಾಯತಿ ಮಾಡ್ತೀನಿ ಅಂದ್ಕೊಂಡು ಅವಳು ಓದೋನು. ನಾನು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ನನ್ನ ಸ್ನೇಹಿತರು ಕೃಷ್ಣಮೂರ್ತಿಯವರು ಅಧ್ಯಕ್ಷರಾದಾಗ, ಮತ್ತು ವೆಂಕಟೇಶ್ ಅವರ ಅಧ್ಯಕ್ಷರಾದಾಗ, ಮತ್ತು ನಮ್ಮ ಅತ್ತಿಗೆಯವರು ನೀಲಂಬರ ಅಧ್ಯಕ್ಷರಾದಾಗ, ಉಪಾಧ್ಯಕ್ಷರಾದಾಗಿಂದನೂ ಸಾಕಷ್ಟು ಜನಕ್ಕೆ ಒಳ್ಳೆಯದಾದಂಥ ಕೆಲಸ ಕಾರ್ಯಗಳು ಮಾಡಿದ್ದೀನಿ. ಬಟ್ ಜಿಲ್ಲಾ ಪಂಚಾಯತಿಯಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ತೀನಿ ಅಂದ್ಕೊಂಡು ಹೋಗಿ ನನಗೆ ತುಂಬ ಹಿನ್ನಡೆ ಆಗೈತೆ. ನಾನೇನನ್ನು ಜಿಲ್ಲಾ ಪಂಚಾಯತಿಗೆ ಸಾಧನೆ ಮಾಡಿರೋದಂದರೆ ರಾಜ್ಯೋತ್ಸವ ಕಾಸು ಕೊಟ್ಟಿರೋದು, ಗಣಪತಿ ಕಾಸು ಕೊಟ್ಟಿರೋದು, ನಾಡಸ್ಗಳು ಕಾಸು ಕೊಟ್ಟಿರೋದು, ಇಷ್ಟೇ ನಾನು ಸಾಧನೆ ಮಾಡಿರೋದು, ಬೇರೆ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ಬಟ್ಟು ವಿಶೇಷ ಏನು ಅಂದರೆ ನನಗೆ ಟ್ರೈನಿಂಗ್ನಲ್ಲಿ ಗೊತ್ತಾಗೈತೆ ನಾನು ಜಿಲ್ಲಾ ಪಂಚಾಯತಿ ಕೆಲಸ ಏನು ಅಂತೇಳಿ. ನನ್ನ ಟ್ರೈನಿಂಗ್ ಕರೆದು ಮೊನ್ನೆ ಮೈಸೂರಲ್ಲಿ ಟ್ರೈನಿಂಗ್ ಕರೆದು ಇನ್ನೂ ಬೇಕಾದಷ್ಟು ಕೆಲಸ ಅವೇ, ಬರೀ ಪಂಡೇ ಅಲ್ಲ ಜನಸೇವೆ ಮಾಡೋಕ್ಕೆ, ಬರೀ ಪಂಡೇ ಅಲ್ಲ ನಮ್ಮ ಕೆಲಸ, ಇನ್ನೂ ಜವಾಬ್ದಾರಿ ಬೇಕಾದಷ್ಟು ಅವೆ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ನಾನು ನನ್ನ ಭಾಗದ ಶಿಕ್ಷಕರಿಗೆ ನನ್ನ ಕೈಲಾದಂಥ ತುಂಬ ಸಹಕಾರ ಕೊಟ್ಟು, ಮತ್ತು ಸಣ್ಣದಾಗಿ ಒಂದು ಮೊನ್ನೆ ಶಿಕ್ಷಕರ ದಿನಾಚರಣೆಯನ್ನು ಮಾಡಿದ್ದೀನಿ. ಮೊದಲನೆಯದಾಗಿ ಒಂದಿಬ್ಬರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದೀನಿ. ಇನ್ನೂ ಎಣ್ಣೆ ಬೇರೆ ಹೇಳಬೇಕು ಅಂದರೆ, ಮತ್ತು ಶಿಕ್ಷಕರದ್ದು ಕೆಲವು ಸ್ಕೂಲಲ್ಲಿ ತುಂಬ ಸಮಸ್ಯೆ ಇತ್ತು, ಅವ್ರನ್ನೆಲ್ಲ ಹಚ್ಚಿದ್ದೀನಿ. ಕುಡಿಯೋ ನೀರಿನ ವ್ಯವಸ್ಥೆ ಸದ್ಯಕ್ಕಂತೂ ಈಗ ನಮ್ಮ ತುಂಬ ಅತಿರೇಕಕ್ಕೆ ಹೋಗೈತೆ, ಹಾಗಾಗಿ ಒಂದು ಆಲ್ರೆಡಿ ಒಂದು ಮೂರು ಬೋರ್ವೆಲ್ ಕೊರಿಸಿದ್ದೀನಿ. ಕುಪ್ಪನಳ್ಳಿ ಒಂದು, ಗೋಪಾಲಪುರ ಒಂದು, ಮತ್ತು ಹೊಸಳ್ಳಿಪಳ್ಳೆ ಒಂದು. ಇವತ್ತು ಹೊರಡಿದ್ದೀನಿ ಅದಕ್ಕೆ ಕೆಂಪು ಮೋಟರ್ ತರಕ್ಕೆ ಅಂತಲೇ ಹೊರಟಿದ್ದೀನಿ. ಇನ್ನು ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ, ಏಳೂವರೆ ಲಕ್ಷ ನನಗೆ ಕೊಂಡ್ಕೊಟ್ಟಿದ್ದಾರೆ, ಯಾವ ಕಾಮಗಾರಿ ಕೈಗೊಳ್ಳಿ? ಶುದ್ಧಕುರಣ ಘಟಕ ನನ್ನ ಭಾಗದ ಉಸ್ಕೂರು ಪಂಚಾಯತಿನಲ್ಲಿ ಎಲ್ಲ ಊರಿಗೂ ಮುಗಿದಿದೆ. ಮೈಲೂರು ಈಗ ನನಗೆ ಆರು ಕುಡಿಯುವ ನೀರಿನ ಘಟಕ ಕೊಟ್ಟವರೆ, ಅದರಲ್ಲಿ ಗೋಪಾಲಪುರ ಒಂದು, ಆಲೂರು ಒಂದು, ಹೆಗಡದೇಂಪುರ ಒಂದು, ಮತ್ತು ನಮ್ಮ ಎ ಪಿ ಎಂ ಸಿಯಿಂದ ಎರಡು ಘಟಕ ಬಂದಿದ್ದೀನಿ, ಅದನ್ನು ಆಗಲ್ಪಳ್ಳೆ ಒಂದು, ಕುದುರಿಗೆರೆ ಕಾಲೋನಿ ಒಂದು. ಈಗ ಎ ಪಿ ಎಂ ಸಿಯಿಂದ ಕೊಟ್ಟಿರೋದು ದೊಡ್ಡದು, 15 ಲಕ್ಷ ಒಂದು ಘಟಕಕ್ಕೆ 15 ಲಕ್ಷ ಖರ್ಚಾಗುತ್ತೆ. ಬಟ್ ನಮ್ಮ ಸರ್ಕಾರ ಮೈಲಿಯವ್ರು ಕೊಟ್ಟಿರೋದು 8 ಲಕ್ಷ, ಇದು ಅದು ಸಣ್ಣ ಪ್ರಮಾಣ. ಹೌದೌದು, 5 ರೂಪಾಯಿ ಕಾಯಿನೇನೆ, 5 ರೂಪಾಯಿ ಕಾಯಿನ ಹಾಕಿದ್ರೆ 20 ಲೀಟ್ರ್ ಬರೋಂಥದ್ದು. ಮತ್ತು ಸಾಮರ್ಥ್ಯ ಹೆಚ್ಚಿಗೆ ಉಳ್ಳೋಂಥದ್ದು ನಮ್ಮ ಎ ಪಿ ಎಂ ಸಿಯಿಂದ 2 ಘಟಕ ಕೊಟ್ಟಿದ್ದಾರೆ, ಅದು 15-15 ಲಕ್ಷ ಅಂತ ಬೀಳುತ್ತೆ. ನಮ್ಮ ಮೈಲಿಯವ್ರು ಕೊಟ್ಟಿರೋದು 6-6 ಲಕ್ಷ. ಹೌದು, ಗೋಪಾಲಪುರದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಎಕಡದೇಪುರದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನು ಮಿಕ್ಕದವು ಇನ್ನು ಸ್ಟಾರ್ಟ್ ಮಾಡಬೇಕು. ಮುಂದಿನಿಂದ ಸಾಧನೆ ಮಾಡೋದೇನಮ್ಮ, ನಾನು 100% ನನ್ನ ಜಿಲ್ಲಾ ಪಂಚಾಯತಿಲಿ ಗ್ರ್ಯಾಂಟು ಕಡಿಮೆ ಮಟ್ಟದಲ್ಲೈತೆ ಅಂತೇಳಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಸಚಿವರಾದಂಥ ಆಂಜನೇಯವ್ರ ಹತ್ರ 1.85 ಕೋಟಿನ ಬೇಡಿಕೆ ಇಟ್ಟಿದ್ದೀನಿ. ಅವರು 85 ಲಕ್ಷ ಇವತ್ತು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ, ಇವತ್ತು ಮಧ್ಯಾಹ್ನ 3 ಗಂಟೆ ನಮ್ಗೆ ಕರೆದಿದ್ದಾರೆ. 100ಕ್ಕೆ 100 ನನ್ನ ಜಿಲ್ಲಾ ಪಂಚಾಯತಿನ ಮಾದರಿ ಜಿಲ್ಲಾ ಪಂಚಾಯತಿಯಾಗಿ ಮಾಡ್ತೀನಿ ಅಂತ ನಿಮಗೆ ಮುಖ್ಯನ ಹೇಳ್ತೀನಿ.